ಸ್ನೇಹಿತರೆ, ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹುಣ್ಣಿಮೆಗೆ ತುಂಬ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಈ ಬಾರಿ ಇರುವಂಥ ಭಾರತ ಹುಣ್ಣಿಮೆಯು 24 ಫೆಬ್ರವರಿ 2024 ಶನಿವಾರದ ದಿನ ಇದೆ. ಶನಿವಾರ ಈ ಹುಣ್ಣಿಮೆ ಬಂದಿರುವ ಕಾರಣ ಇದರ ವಿಶೇಷತೆ ಇನ್ನಷ್ಟು ಹೆಚ್ಚಾಗುತ್ತದೆ. ಈ ದಿನ ಶನಿದೇವರ ಕೃಪೆಯನ್ನು ಪಡೆದುಕೊಳ್ಳಲು ವಿಶೇಷವಾದ ಸಂಯೋಗವೂ ಕೂಡ ಇರುತ್ತದೆ. ಧಾರ್ಮಿಕ ಮಾಹಿತಿಯ ಅನುಸಾರವಾಗಿ ಭಾರತ ಹುಣ್ಣಿಮೆಯ ದಿನ ಪವಿತ್ರವಾದ ನದಿಗಳಲ್ಲಿ ಸ್ನಾನ ಮಾಡಲಾಗುತ್ತದೆ ಮತ್ತು ಕೆಲವರು ವ್ರತ ಕೂಡ ಮಾಡ್ತಾರೆ. ರಾತ್ರಿ ಚಂದ್ರದೇವರು ಭಗವಂತನಾದ ವಿಷ್ಣು ತಾಯಿ ಲಕ್ಷ್ಮೀದೇವಿಯ ಪೂಜೆಯನ್ನು ಸಹ ಮಾಡ್ತಾರೆ. ಇವುಗಳಷ್ಟೇ ಅಲ್ಲದೆ ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆಯಲು ತುಳಸಿ ಗಿಡಕ್ಕೆ ಖಂಡಿತವಾಗಿ ಜಲವನ್ನು ಅರ್ಪಿಸಿ ಸಾಯಂಕಾಲ ದೀಪವನ್ನು ಹಚ್ಚಿರಿ ಹಾಗೂ ಮಹತ್ವಪೂರ್ಣವಾದ ಉಪಾಯಗಳನ್ನು ಸಹ ಮಾಡಿರಿ. ಇವುಗಳ ಬಗ್ಗೆ ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ತೀವಿ. ಹುಣ್ಣಿಮೆ ತಿಥಿಯ ಆರಂಭವು 23 ಫೆಬ್ರವರಿ 3:34 ಶುರುವಾಗಿ 24 ಫೆಬ್ರವರಿ 6:01 ಇದರ ಮುಕ್ತಾಯ ಆಗುತ್ತದೆ. ಭಾರತ ಹುಣ್ಣಿಮೆಯ ದಿನ ತಾಯಿ ಲಕ್ಷ್ಮೀದೇವಿಯ ಕೃಪೆಯನ್ನು ಪಡೆದುಕೊಳ್ಳಲು ಮತ್ತು ಧನ ಸಂಪಾದನ ಪ್ರಾಪ್ತಿಗೋಸ್ಕರ ನೀವು ಉಪ್ಪಿನ ಈ ಮಹತ್ವಪೂರ್ಣವಾದ ಉಪಾಯವನ್ನು ಖಂಡಿತವಾಗಿ ಮಾಡಿರಿ. ಉಪ್ಪಿನ ಉಪಾಯದಿಂದ ಮನೆಯ ಸಂಪೂರ್ಣ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತವೆ, ಇಡೀ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯ ವಾಸ ಆಗುತ್ತದೆ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಉಪ್ಪಿಗೆ ತುಂಬ ವಿಶೇಷವಾದ ಮಹತ್ವ ಇದೆ. ಇದೇ ರೀತಿಯಾಗಿ ಜ್ಯೋತಿಷ್ಯ ಹಾಗೂ ವಾಸ್ತುಶಾಸ್ತ್ರದಲ್ಲೂ ಉಪ್ಪಿಗೆ ತುಂಬ ವಿಶೇಷವಾದ ಮಹತ್ವವನ್ನು ಕೊಟ್ಟಿದ್ದಾರೆ. ಉಪ್ಪಿಗೆ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಎರಡೂ ರೀತಿಯಲ್ಲಿ ಮಹತ್ವ ಇದೆ. ಒಂದು ವೇಳೆ ನೀವು ಜೀವನದಲ್ಲಿ ಉಪ್ಪಿನ ಬಳಕೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಂಡ್ರೆ ಪವಾಡದ ರೀತಿ ಇದರ ಲಾಭಗಳನ್ನು ನೀವು ಕಾಣಬಹುದು. ಜ್ಯೋತಿಷ್ಯದ ಅನುಸಾರವಾಗಿ ಉಪ್ಪಿನ ಬಳಕೆಯಿಂದ ಮನೆಯಲ್ಲಿ ಸುಖ ಸಮೃದ್ಧಿ ಹೆಚ್ಚಾಗುತ್ತದೆ. ಇವು ರಾಹುಕೇತುವಿನ ಅಶುಭ ಪ್ರಭಾವವನ್ನು ದೂರ ಮಾಡುತ್ತವೆ. ಉಪ್ಪಿನ ಒಳಗಡೆ ನಕಾರಾತ್ಮಕ ಶಕ್ತಿಗಳನ್ನು ಎಳೆದುಕೊಂಡು ನಾಶ ಮಾಡುವಂಥ ಅದ್ಭುತವಾದ ಶಕ್ತಿ ಇದೆ. ವಿಜ್ಞಾನಿಗಳ ಅನುಸಾರವಾಗಿ ಉಪ್ಪಿನ ಒಳಗಡೆ ಕೆಲವು ಯಾವ ರೀತಿಯ ತತ್ವಗಳು ಇವೆ ಅಂದರೆ ಇವು ನೆಗೆಟಿವ್ ಶಕ್ತಿಗಳನ್ನು ತನ್ನೊಳಗೆ ಎಳೆದುಕೊಂಡು ನಾಶ ಮಾಡುತ್ತವೆ ಮತ್ತು ಪಾಸಿಟಿವ್ ಅಂದರೆ ಒಳ್ಳೆಯ ಶಕ್ತಿಯನ್ನು ರಿಲೀಸ್ ಮಾಡುತ್ತವೆ. ಇದರಿಂದ ನಿಮ್ಮ ಮನೆಯ ವಾತಾವರಣ ಕ್ಲೀನಾಗಿ ಇರುತ್ತದೆ. ಸ್ನೇಹಿತರೆ, ಎಲ್ಲ ಗ್ರಹ ನಕ್ಷತ್ರಗಳಂತೂ ಪ್ರತಿಯೊಬ್ಬ ಮನುಷ್ಯರ ಮೇಲೆ ತಮ್ಮ ಪ್ರಭಾವವನ್ನು ಹಾಕುತ್ತವೆ. ಅಸ್ಟ್ರಾಲಜಿಯಲ್ಲಂತೂ ಉಪ್ಪಿಗೆ ಸಂಬಂಧಪಟ್ಟಂಥ ಹಲವಾರು ಉಪಾಯಗಳನ್ನು ತಿಳಿಸಿದ್ದಾರೆ. ಇವುಗಳ ಮೂಲಕ ನೀವು ಗ್ರಹಗಳನ್ನು ಶಾಂತ ಮತ್ತು ಶಕ್ತಿಶಾಲಿಯನ್ನಾಗಿಸಬಹುದು. ಒಂದು ವೇಳೆ ಎಲ್ಲ ಗ್ರಹಗಳು ನಿಮಗೆ ಶುಭ ಫಲವನ್ನು ಕೊಟ್ಟರೆ ನಿಮಗೆ ಜಗತ್ತಿನಲ್ಲಿರುವಂಥ ಎಲ್ಲ ಸುಖಗಳು ಸಿಗುತ್ತವೆ ಮತ್ತು ಮಾನಸಿಕ ನೆಮ್ಮದಿ ಕೂಡ ಇರುತ್ತದೆ. ಸ್ನೇಹಿತರೆ, ಕೆಲವು ಜನರಿಗಂತೂ ಭೌತಿಕ ಸುಖವಂತೂ ಸಿಗುತ್ತದೆ, ಆದರೆ ಅವರಿಗೆ ಮಾನಸಿಕ ನೆಮ್ಮದಿ ಸಿಗೋದಿಲ್ಲ. ಇದರಿಂದ ಅವರು ಯಾವತ್ತಿಗೂ ನಿರಾಶರಾಗಿ ದುಃಖದಲ್ಲಿ ಇರ್ತಾರೆ. ಇನ್ನೊಂದೆಡೆ ಕೆಲವು ಜನರು ಎಷ್ಟೇ ಕಷ್ಟಪಟ್ಟರೂ ಹಣಕಾಸಿನಲ್ಲಿ ವೃದ್ಧಿ ಕಾಣೋದಿಲ್ಲ. ಇಂಥ ಎಲ್ಲ ಸಮಸ್ಯೆಗಳಿಗಿರುವಂಥ ಸಮಾಧಾನವನ್ನು ಒಪ್ಪಿಕೊಡುತ್ತದೆ. ಇಲ್ಲಿ ಕೇವಲ ನೀವು ಒಪ್ಪಿಗೆ ಸಂಬಂಧಪಟ್ಟಂಥ ಜ್ಯೋತಿಷ್ಯ ಉಪಾಯಗಳನ್ನು ಮಾಡಬೇಕಷ್ಟೆ. ಈ ಉಪಾಯಗಳನ್ನು ಮಾಡುತ್ತಿದ್ದಂತೆ ಜೀವನದಲ್ಲಿ ಒಳ್ಳೆಯ ಸಕಾರಾತ್ಮಕ ಬದಲಾವಣೆಗಳನ್ನು ಖಂಡಿತವಾಗಿ ಕಾಣ್ತೀರಾ. ಒಂದು ಚಿಟಿಕೆಯಷ್ಟು ಉಪ್ಪಿನಲ್ಲಿ ನಿಮ್ಮ ಅದೃಷ್ಟವನ್ನು ಬದಲಾಯಿಸುವಂಥ ಶಕ್ತಿ ಇರುತ್ತದೆ. ನಿಮ್ಮ ಜೀವನದಲ್ಲಿನ ಸಂಪೂರ್ಣ ನೆಗೆಟಿವ್ ಶಕ್ತಿಗಳನ್ನು ಎಳೆದುಕೊಂಡು ನಾಶ ಮಾಡಿ ನಿಮ್ಮ ಜೀವನ ಒಳ್ಳೆಯ ಶಕ್ತಿಗಳಿಂದ ತುಂಬುತ್ತದೆ. ಹಾಗಾದರೆ ಬನ್ನಿ, ಉಪ್ಪಿಗೆ ಸಂಬಂಧಪಟ್ಟಂಥ ಮಹತ್ವಪೂರ್ಣವಾದ ಜ್ಯೋತಿಷ್ಯ ಉಪಾಯಗಳನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಹಾಗೆ ಚಾನಲ್ಗೆ ನೀವು ಇಲ್ಲಿಯ ತನಕ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀಕೃಷ್ಣ ಅಂತ ಬರೆಯಿರಿ. ಸ್ನೇಹಿತರೆ, ಉಪ್ಪಿನಲ್ಲಿ 4 ವಿಧಗಳು ಇವೆ. ಅಯೋಡಿನ್ ಉಪ್ಪು, ಕಪ್ಪು ಉಪ್ಪು, ಕಲ್ಲು ಉಪ್ಪು ಮತ್ತು ಸಾಧಾರಣವಾದ ಉಪ್ಪು. ತಂತ್ರ ಮಂತ್ರಗಳಲ್ಲಾಗಲಿ ಮನೆಯ ಸಮಸ್ಯೆಗಳನ್ನು ದೂರ ಮಾಡಲು ಕಪ್ಪು ಉಪ್ಪು ಅಥವಾ ಕಲ್ಲುಪ್ಪಿನ ಪ್ರಯೋಗವನ್ನು ಮಾಡಲಾಗುತ್ತದೆ. ಒಂದು ತುಂಬ ಇಂಪಾರ್ಟೆಂಟ್ ಆಗಿರುವ ಮಾತನ್ನು ಎಲ್ಲರೂ ನೆನಪಿಟ್ಕೊಳ್ಳಿ. ಯಾವ ಮನೆಯಲ್ಲಿ ನಿಮ್ಮ ಶತ್ರುಗಳಿರ್ತಾರೋ ಅಂಥ ಮನೆಯಲ್ಲಿನ ಉಪ್ಪನ್ನು ನೀವು ತಿನ್ನಬಾರದು. ಅಲ್ಲಿರುವಂಥ ಸಿಹಿಯನ್ನು ತಿನ್ನಬಹುದು, ಆದರೆ ಉಪ್ಪಿನ ಪದಾರ್ಥವನ್ನು ತಿನ್ನಬಾರದು. ಇಲ್ಲವಾದರೆ ನಿಮ್ಮ ಜೀವನವು ಅವರ ರೀತಿಯೇ ಆಗುತ್ತದೆ. ಒತ್ತಾಯದಲ್ಲೂ ಸಹ ಬೇರೆಯವರ ಮನೆಯ ಉಪ್ಪನ್ನು ನೀವು ತಿನ್ನಬಾರದು. ಬೇರೆಯವರ ಬಳಿ ಉಪ್ಪನ್ನು ಉದ್ದರಿಯಾಗಿಯೂ ಸಹ ಪಡೆಯಬಾರದು. ಇಲ್ಲವಾದರೆ ನೀವು ಹಲವಾರು ಸಮಸ್ಯೆಗಳನ್ನು ಎದುರಿಸಬಹುದು. ಯಾರ ಮನೆಯಲ್ಲಿ ಒಳ್ಳೆಯ ಸಂಸ್ಕೃತಿಯನ್ನು ಹೊಂದಿದ ಜನರಿರ್ತಾರೋ ಅಂಥ ಮನೆಯ ಉಪ್ಪನ್ನು ತಿನ್ನಬೇಕಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ.
ಯಾವತ್ತಿಗೂ ಒಂದು ಮಾತನ್ನು ನೆನ್ಪಿಟ್ಕೊಳ್ಳಿ, ಯಾವತ್ತಿಗೂ ಉಪ್ಪಿನ ಪ್ಯಾಕೆಟ್ ಆಗಲಿ ಉಪ್ಪನ್ನು ನೇರವಾಗಿ ನೀವು ಬೇರೆಯವರ ಕೈಗೆ ಕೊಡಬಾರದು. ಅಂದರೆ ಈ ತಪ್ಪನ್ನು ಮಾಡಿದ್ರೆ ಆ ವ್ಯಕ್ತಿಯೊಂದಿಗೆ ನಿಮ್ಮ ಜಗಳ ಆಗಬಹುದು. ಸ್ನೇಹಿತರೆ, ದರಿದ್ರತೆಯನ್ನು ದೂರ ಮಾಡಲು ಶಾಸ್ತ್ರಗಳಲ್ಲಿ ಎಲ್ಲಕ್ಕಿಂತ ಸರಳ ಉಪಾಯವನ್ನು ತಿಳಿಸಿದ್ದಾರೆ. ವಾರದಲ್ಲಿ ಒಂದು ಬಾರಿಯಾದರೂ ನೆಲ ಒರೆಸುವಂಥ ನೀರಿನಲ್ಲಿ ಕಲ್ಲುಪ್ಪನ್ನು ಸೇರಿಸಿ ನೆಲವನ್ನು ಒರೆಸಿರಿ. ಇದರಿಂದ ಮನೆಯಲ್ಲಿನ ನೆಗೆಟಿವ್ ಎನರ್ಜಿ ನಷ್ಟ ಆಗುತ್ತದೆ. ಒಂದು ವೇಳೆ ಕಲ್ಲುಪ್ಪು ಇಲ್ಲ ಅಂದರೆ ಸಾಧಾರಣವಾದ ಉಪ್ಪನ್ನು ಬಳಸಬಹುದು. ಇದರಿಂದ ವಾತಾವರಣ ಶುದ್ಧಿಯಾಗುತ್ತದೆ. ತಾಯಿ ಲಕ್ಷ್ಮೀದೇವಿಯ ವಾಸ ಮನೆಯಲ್ಲಿ ಯಾವತ್ತಿಗೂ ಇರುತ್ತದೆ. ಒಂದು ವೇಳೆ ಮನೆಯಲ್ಲಿ ಹಣಕಾಸಿನ ಆಗಮನ ನಿರಂತರವಾಗಿ ಇರಲಿ ಅಂತ ನೀವು ಇಷ್ಟಪಡ್ತಾ ಇದ್ರೆ, ಇದಕ್ಕಾಗಿ ಒಂದು ಗಾಜಿನ ಗ್ಲಾಸ್ನಲ್ಲಿ ಸ್ವಲ್ಪ ನೀರು, ಒಂದು ಚಟಿಕೆಯಷ್ಟು ಉಪ್ಪನ್ನು ಹಾಕಿ ಇದನ್ನು ಮನೆಯ ನೈಋತ್ಯ ದಿಕ್ಕಿನಲ್ಲಿ ಇಟ್ಟುಬಿಡಿ. ಇದರ ಹಿಂದೆ ಒಂದು ಕೆಂಪು ಬಣ್ಣದ ಲೈಟನ್ನು ಹಚ್ಚಿರಿ. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿಯನ್ನು ಕಾಣ್ತೀರ, ಹಣಕಾಸಿನಲ್ಲಿ ವೃದ್ಧಿ ಕೂಡ ಆಗುತ್ತದೆ. ಯಾವಾಗ ಈ ನೀರು ಒಣಗಿ ಹೋಗುತ್ತದೆಯೋ ಗ್ಲಾಸನ್ನು ಸ್ವಚ್ಛಗೊಳಿಸಿ ಮರಳಿ ಅದರಲ್ಲಿ ನೀರು ಹಾಕಿ ಉಪ್ಪನ್ನು ಹಾಕಿ ಇಟ್ಟುಬಿಡಿ. ಅಂದೊಳ್ಳೆ ನಿಮ್ಮ ಮನೆಯಲ್ಲಿರುವಂಥ ಮಕ್ಕಳಿಗೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಅಂಟಿಕೊಂಡಿದ್ರೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ತೆಗೆದುಕೊಂಡು ಅವರ ತಲೆಯ ಮೇಲಿಂದ 7 ಬಾರಿ ಇಳಿಸಿ ತೆಗೆದು ಉಪ್ಪನ್ನು ನೀರಿನಲ್ಲಿ ಹರಿಬಿಡಬೇಕು. ನೀವು ನಲ್ಲಿಯ ನೀರಿನಲ್ಲೂ ಸಹ ಇದನ್ನು ಬಿಡಬಹುದು. ಇದರಿಂದ ಕೆಟ್ಟ ದೃಷ್ಟಿ ದೋಷ ದೂರ ಆಗುತ್ತದೆ. ನಿಮ್ಮ ಮೇಲೆ ಒಂದು ವೇಳೆ ಯಾವುದಾದ್ರೂ ಕೆಟ್ಟ ದೃಷ್ಟಿ ಅಂಟಿಕೊಂಡಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದ್ದರೆ, ನೀವು ಒಂದು ಮುಷ್ಟಿಯಷ್ಟು ಸಾಧಾರಣವಾದ ಉಪ್ಪನ್ನು ತೆಗೆದುಕೊಂಡು ಸಾಯಂಕಾಲ ನಿಮ್ಮ ತಲೆಯ ಮೇಲಿಂದ 3 ಬಾರಿ ಎಳಿಸಿ ತೆಗೆಯಿರಿ. ಇದನ್ನು ಮನೆಯ ಮುಖ್ಯದ್ವಾರದಿಂದ ಆಚೆ ಎಸೆದು ಬಿಡಿ. ಈ ರೀತಿಯಾಗಿ ನಿರಂತರವಾಗಿ 3 ದಿನಗಳ ಕಾಲ ಮಾಡಿರಿ. ಇದರಿಂದ ದೋಷ ನಾಶ ಆಗುತ್ತದೆ. ಒಂದು ವೇಳೆ ಮನೆಯಲ್ಲಿ ಯಾರಾದರೂ ಅನಾರೋಗ್ಯದಲ್ಲಿದ್ದರೆ ಅವರ ತಲೆಯನ್ನು ಪೂರ್ವ ದಿಕ್ಕಿನಲ್ಲಿ ಇಟ್ಟುಬಿಡಿ. ಅವರು ಮಲಗುವಂಥ ಸಮಯದಲ್ಲಿ ಒಂದು ಬಟ್ಟಲಲ್ಲಿ ಕಲ್ಲುಪ್ಪಿನ ಕೆಲವು ತುಂಡುಗಳನ್ನು ಇಟ್ಟುಬಿಡಿ. 1 ವಾರದ ನಂತರ ಮರಳಿ ಅದನ್ನು ಬದಲಾಯಿಸಿರಿ. ನಿಧಾನವಾಗಿ ಅವರ ಆರೋಗ್ಯದಲ್ಲಿ ಇಂಪ್ರೂವ್ ಆಗುತ್ತದೆ. ಸ್ನೇಹಿತರೆ, ಒಂದು ವೇಳೆ ನೀವೇನಾದರೂ ಗಾಜಿನ ಪಾತ್ರೆಗಳಲ್ಲಿ ಉಪ್ಪನ್ನು ಇಟ್ಟರೆ ನಿಮ್ಮ ಜೀವನದಲ್ಲಿ ರಾಹುಕೇತುವಿನ ನಕಾರಾತ್ಮಕ ಪ್ರಭಾವ ಬೀಳೋದಿಲ್ಲ. ಮನೆಯಲ್ಲಿ ಯಾವತ್ತಿಗೂ ಉಪ್ಪನ್ನು ಪ್ಲಾಸ್ಟಿಕ್ ಪಾತ್ರೆಗಳಲ್ಲಿ ಇಡಬಾರದು. ಇಲ್ಲವಾದರೆ ರಾಹುಗೆ ಸಂಬಂಧಪಟ್ಟಂಥ ದೋಷಗಳು ಉಂಟಾಗಬಹುದು. ಸ್ಟೀಲ್ ಪಾತ್ರೆಗಳಲ್ಲೂ ಸಹ ಉಪ್ಪನ್ನು ಇಡಬಾರದು. ಒಂದು ವೇಳೆ ನೀವು ಗಾಜಿನ ಗ್ಲಾಸ್ನಲ್ಲಾಗಲಿ ಅಥವಾ ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬಿ ಬಾತ್ರೂಮ್ ಅಥವಾ ಟಾಯ್ಲೆಟ್ನಲ್ಲಿ ಇಟ್ಟರೆ ಅಲ್ಲಿರುವಂಥ ಎಲ್ಲ ನಕಾರಾತ್ಮಕ ಶಕ್ತಿಯನ್ನು ಇದು ನಾಶ ಮಾಡುತ್ತದೆ. ಒಂದು ಮಾತನ್ನು ಗಮನದಲ್ಲಿಟ್ಕೊಳ್ಳಿ, ರಾತ್ರಿ ಸಮಯ ಯಾವತ್ತಿಗೂ ಟಾಯ್ಲೆಟ್ ಆಗಲಿ ಬಾತ್ರೂಮ್ನ ದ್ವಾರಗಳನ್ನು ತೆರೆದು ಇಡಬಾರದು. ಇಲ್ಲವಾದರೆ ಅಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಇಡೀ ಮನೆಯನ್ನು ಆವರಿಸುತ್ತವೆ. ಮನೆಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗಬೇಕಂದ್ರೆ ಒಂದು ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ಹಾಕಿ ಅದರಲ್ಲಿ 3-5 ಲವಂಗಗಳನ್ನು ಹಾಕಿರಿ. ಇದನ್ನು ಉತ್ತರ ದಿಕ್ಕಿನಲ್ಲಿ ಇಡಬೇಕು. ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ಹಣಕಾಸಿನಲ್ಲಿ ವೃದ್ಧಿಯನ್ನು ಕಾಣ್ತೀರ. ಒಂದು ವೇಳೆ ನಿಮ್ಮ ಕುಂಡಲಿಯಲ್ಲಿ ಚಂದ್ರಗ್ರಹ ದುರ್ಬಲವಾಗಿದ್ದರೆ ನೀವು ಸಮುದ್ರ ಅಥವಾ ಸಾಮಾನ್ಯವಾದ ಉಪ್ಪನ್ನು ಅಡುಗೆಯಲ್ಲಿ ಬಳಸಬಾರದು. ಇದರ ಬದಲಿಗೆ ನೀವು ಕಲ್ಲುಪ್ಪನ್ನು ಬಳಸಿರಿ. ಇದರಿಂದ ರಕ್ತಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಸಹ ದೂರ ಆಗುತ್ತವೆ. ಸ್ನಾನ ಮಾಡುತ್ತಿರುವಂಥ ನೀರಿನಲ್ಲಿ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಸ್ನಾನ ಮಾಡಿದ್ರೆ ಶರೀರದಲ್ಲಿರುವಂಥ ನಕಾರಾತ್ಮಕ ಶಕ್ತಿಗಳು ನಾಶ ಆಗುತ್ತವೆ. ಕೆಟ್ಟ ದೃಷ್ಟಿಗಳಿದ್ದರೂ ಇಳಿದೋಗುತ್ತವೆ. ಇಲ್ಲಿ ಯಾರು ಯಾವ ವ್ಯಕ್ತಿಯ ದೃಷ್ಟಿಯನ್ನು ತೆಗಿತಾ ಇರ್ತಾರೋ, ದೃಷ್ಟಿ ತೆಗೆಯುವಂಥ ವ್ಯಕ್ತಿಗಳು ಧಾರ್ಮಿಕ ಪ್ರವೃತ್ತಿಯನ್ನು ಹೊಂದಿರಬೇಕು ಅಥವಾ ನಿಮ್ಮ ಮನೆಯ ಹಿರಿಯರಿಂದ ಈ ಕಾರ್ಯವನ್ನು ನೀವು ಮಾಡಿಸಬಹುದು. ಇದರಿಂದ ಅಧಿಕ ಲಾಭಗಳು ಸಿಗುತ್ತವೆ. ಒಂದು ವೇಳೆ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಜಗಳಗಳಾಗ್ತಾ ಇದ್ರೆ ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ಹಾಕಿ ಗಂಡ ಹೆಂಡತಿಯ ರೂಮಿನಲ್ಲಿ ಇಡಬೇಕು. ಇದಲ್ಲದೆ ನೀವು ಕಲ್ಲುಪ್ಪಿನ ಒಂದು ತುಂಡನ್ನು ಬೆಡ್ರೂಮ್ನಲ್ಲಿ ಇಡಬಹುದು. ಇದರಿಂದಲೂ ನಕಾರಾತ್ಮಕ ಶಕ್ತಿ ದೂರ ಆಗುತ್ತವೆ. ಈ ತುಂಡನ್ನು 1 ತಿಂಗಳ ನಂತರ ಬದಲಾಯಿಸಿರಿ. ಯಾರಿಗೆಲ್ಲ ವ್ಯಾಪಾರದಲ್ಲಿ ನಷ್ಟ ಆಗ್ತಾ ಇರುತ್ತದೆಯೋ ಅಂಥವರು ರುಬ್ಬಿಕೊಂಡಿರುವಂಥ ಉಪ್ಪನ್ನು ತೆಗೆದುಕೊಂಡು ನಿಮ್ಮ ತಲೆಯ ಮೇಲಿಂದ 3 ಬಾರಿ ತಿರುಗಿಸಬೇಕು. ನಂತರ ಮನೆಯ ಮುಖ್ಯದ್ವಾರದಿಂದ ಆಚೆ ಇದನ್ನು ಎಸೆದು ಬಿಡಿ. ಈ ರೀತಿ ನಿರಂತರವಾಗಿ 3 ದಿನ ಮಾಡಿದ್ರೆ ನಿಮ್ಮ ಸಮಸ್ಯೆಯ ಅಂತ್ಯ ಆಗುತ್ತದೆ. ಒಂದು ವೇಳೆ ನಿಮಗೆ ನಿದ್ರೆ ಬರ್ತಾ ಇಲ್ಲ ಅಂದರೆ, ಇಡೀ ರಾತ್ರಿ ಚಿಂತೆಗಳಿಂದ ನೀವು ಬಳಲ್ತಾ ಇದ್ದರೆ ನೀರಿನಲ್ಲಿ ಉಪ್ಪನ್ನು ಸೇರಿಸಿ ನೀವು ಕೈಕಾಲು ಮುಖವನ್ನು ತೊಳೆದುಕೊಳ್ಳಬೇಕು. ಇದರಿಂದ ನಿಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿಯನ್ನು ಉಪ್ಪು ಎಳೆದುಕೊಂಡು ನಾಶ ಮಾಡುತ್ತದೆ. ನಿಮಗೆ ರಿಲ್ಯಾಕ್ಸ್ ಅನುಭವ ಆಗುತ್ತದೆ, ನಿದ್ರೆ ಕೂಡ ಚೆನ್ನಾಗಿ ಬರುತ್ತದೆ. ಇಲ್ಲಿ ಯಾವುದೇ ಪ್ರಕಾರದ ನಕಾರಾತ್ಮಕ ವಿಚಾರಗಳು ನಿಮಗೆ ತೊಂದರೆ ಕೊಡೋದಿಲ್ಲ. ಒಂದು ವೇಳೆ ಸಾಲದ ಸಮಸ್ಯೆಗಳು ನಿಮಗೆ ಕಾಡ್ತಾ ಇದ್ದರೆ ಪ್ರತಿ ರವಿವಾರ ಉಪ್ಪಿನ ನೀರಿನಿಂದ ನೆಲವನ್ನು ಒರೆಸಿರಿ. ಇದಕ್ಕಾಗಿ ನೆಲ ಒರೆಸುವಂಥ ನೀರಿನಲ್ಲಿ 2 ಚಮಚ ಅಷ್ಟು ಸಮುದ್ರದ ಉಪ್ಪನ್ನು ಹಾಕಿರಿ. ಇದರಿಂದ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುತ್ತದೆ.
ನೋಡು ನೋಡುತ್ತಿದ್ದಂತೆ ಸಾಲದ ಸಮಸ್ಯೆ ಕೂಡ ದೂರ ಆಗುತ್ತದೆ. ಒಂದು ವೇಳೆ ಕಾರಣವಿಲ್ಲದೆ ಧನ ಸಂಪತ್ತಿನ ನಾಶ ಆಗ್ತಾ ಇದ್ರೆ, ನಿರಂತರವಾಗಿ ಹಣಕಾಸಿನ ಸಮಸ್ಯೆ ಕಾಡ್ತಾ ಇದ್ರೆ, ಗಾಜಿನ ಗ್ಲಾಸಲ್ಲಿ ನೀರನ್ನು ತುಂಬಿರಿ, ಅದರಲ್ಲಿ ಒಂದು ಚಮಚೆಯಷ್ಟು ಸಮುದ್ರದ ಉಪ್ಪನ್ನು ಹಾಕಿರಿ. ಈ ಗ್ಲಾಸನ್ನು ಮನೆಯ ದಕ್ಷಿಣ ಪಶ್ಚಿಮ ದಿಕ್ಕಿನಲ್ಲಿ ಇಟ್ಟುಬಿಡಿ, ಅಂದರೆ ನೈಋತ್ಯ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗುತ್ತವೆ. ವಾರದಲ್ಲಿ ಒಮ್ಮೆ ಈ ನೀರನ್ನು ಬದಲಾಯಿಸ್ತಾ ಇರಬೇಕು. ಒಂದು ವೇಳೆ ಯಾರಿಗಾದರೂ ಕೆಟ್ಟ ಕನಸುಗಳು ಬೀಳ್ತಾ ಇದ್ರೆ, ಮೃತ್ಯುವಿನ ಭಯ ಕಾಡ್ತಾ ಇದ್ರೆ, ಇಲ್ಲಿ ಗಾಜಿನ ಬಟ್ಟಲಲ್ಲಿ ಉಪ್ಪನ್ನು ತುಂಬಿ ಮನೆಯ ಒಂದು ಯಾವ ಸ್ಥಾನದಲ್ಲಿ ಅದನ್ನು ಇಡಬೇಕಂದ್ರೆ ಅಲ್ಲಿ ಯಾವುದೇ ವ್ಯಕ್ತಿಯ ದೃಷ್ಟಿ ಬೀಳಬಾರದು. ಇದರಿಂದ ನಿಮ್ಮ ಭಯ ನಷ್ಟ ಆಗುತ್ತದೆ. ವಿಡಿಯೋ ಇಷ್ಟ ಆದರೆ ಜೈ ಶ್ರೀ ಕೃಷ್ಣ ಅಂತ ಕಾಮೆಂಟ್ ಹಾಕಿ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.